ಕೃಷಿ ಟಿವಿ ಇದು ಕೃಷಿ ತಂತ್ರಜ್ಞಾನ ಮತ್ತು ರೈತರ ಯಶೋಗಾಥೆಯ ಕೈಗನ್ನಡಿ ಆತ್ಮೀಯ ರೈತ ಬಾಂಧವರೇ ಎರೆಹುಳು ಗೊಬ್ಬರ ತಯಾರಕ್ಕೆ ಏನೇನು ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಹೌದು ಎರೆಹುಳು ಗೊಬ್ಬರ ತಯಾರಕ್ಕೆ ಕೃಷಿ ತ್ಯಾಜ್ಯಗಳು ಬೇಕಾಗುತ್ತೆ ಎರೆಹುಳು ಬೇಕಾಗುತ್ತೆ ಮತ್ತೆ ಆಮೇಲೆ ಸಗಣಿ ಬೇಕಾಗುತ್ತೆ ಮತ್ತೆ ನೆರಳು ಬೇಕಾಗುತ್ತೆ ನಿಮ್ಮಲ್ಲಿ ಏನೇ ತ್ಯಾಜ್ಯಗಳಾಗಿರಬಹುದು ಕೃಷಿ ತ್ಯಾಜ್ಯಗಳಾಗಿರಬಹುದು ಆ ಕೃಷಿ ತ್ಯಾಜ್ಯಗಳನ್ನು ತುಂಬಿಸೋದು ಬಹಳ ಮುಖ್ಯ ತೊಟ್ಟಿಗಳು ಮಾಡ್ಕೊಳ್ಳೋದು ಅಂದ್ರೆ ತೊಟ್ಟಿಗಳು ಅಂದ್ರೆ ನಿಮ್ಮ ಒಂದು ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ವಿವಿಧ ರೂಪದ ತೊಟ್ಟಿಗಳನ್ನು ಮಾಡ್ಕೊಳ್ಳಬಹುದು ಅಗಲ ಬಂದ್ಬಿಟ್ಟು 3 ರಿಂದ 3.5 ಅಡಿ ಅಷ್ಟು ಅಗಲ ಇರಬೇಕಾಗುತ್ತೆ ಎತ್ತರವನ್ನು ಸಹ ಅಷ್ಟೇ 3 ರಿಂದ 3.5 ಅಡಿ ಎತ್ತರ ಇರಬೇಕಾಗುತ್ತೆ ಈಗ ನಿಮ್ಮ ತ್ಯಾಜ್ಯಗಳು ಇದ್ದಾವೆ ಆ ತ್ಯಾಜ್ಯಗಳನ್ನು ಯಾವ ರೀತಿ ತುಂಬಿಸಬೇಕು ಅನ್ನೋದು ಬಹಳ ಮುಖ್ಯ ಇಲ್ಲಿ ತ್ಯಾಜ್ಯಗಳನ್ನು ನೀವು ಪಾರ್ಟ್ ಮಾಡ್ಕೊಳ್ಳಿ ಒಂದು ಭಾಗ ತ್ಯಾಜ್ಯಗಳನ್ನು ನೀವು ಕೆಳಗಡೆ ಪದರಲ್ಲಿ ಹಾಕಬೇಕಾಗುತ್ತೆ ಅದಾದ ಮೇಲೆ ಹಸಿರು ಎಲೆಗಳನ್ನು ಮತ್ತೆ ಅದರ ಮೇಲೆ ಸಗಣಿಯನ್ನು ನಾವು ಒಂದು ಲೇಯರ್ ಹಾಕಬೇಕಾಗುತ್ತೆ ಅದರ ಮೇಲೆ ನೀರನ್ನು ಚಿಮುಕಿಸಬೇಕಾಗುತ್ತೆ ಈಗ ನಾವು ಇದೆಲ್ಲ ತುಂಬಿಸಿ ಸುಮಾರು 21 ರಿಂದ 25 ದಿನ ಆದ ಮೇಲೆ ನಾವು ಎರೆಹುಳುಗಳನ್ನು ಅಲ್ಲಿ ಬಿಡಬೇಕಾಗುತ್ತೆ ಅದು ನಿಧಾನಕ್ಕೆ ಗೊಬ್ಬರ ಮಾಡುತ್ತೆ ಸಾಮಾನ್ಯವಾಗಿ 45 ರಿಂದ 1.5 ತಿಂಗಳಿಂದ 2 ತಿಂಗಳು ಅಥವಾ 3 ತಿಂಗಳು ತಕ್ಕಂತನೆ ಆ ಗೊಬ್ಬರ ನಿಮಗೆ ತಯಾರಾಗುತ್ತೆ ಸಗಣಿ ಉಂಡೆಗಳು ಇರ್ತವಲ್ಲ ಉಂಡೆಗಳು ಮಾಡಿಬಿಟ್ಟು ಆ ತೊಟ್ಟಿಗಳಲ್ಲೆಲ್ಲೆಲ್ಲೆಲ್ಲ ಇಟ್ಟು ಬಿಡೋದು ಅದಿಟ್ರೆ ಆ ಸಗಣಿ ಉಂಡೆಗಳಿಗೆ ಅವು ತುಂಬಾ ಅಟ್ರಾಕ್ಷನ್ ಆಗುತ್ತೆ ಅಂದ್ರೆ ಆಕರ್ಷಣೆ ಆಗಿಬಿಟ್ಟು ಆ ಹುಳುಗಳು ಅಲ್ಲೇ ಬಂದು ನಿಲ್ಲುತ್ತೆ ಒಂದು 2 ರಿಂದ 3 ಗಂಟೆ ಆದ್ಮೇಲೆ ಅದನ್ನ ತಗೊಂಡ್ಬಿಟ್ಟು ಇನ್ನೊಂದು ತೊಟ್ಟಿಗೆ ನಾವು ವರ್ಗಾಯಿಸೋದು ಇದು ಒಂದು ಮೆಥಡ್ ಇನ್ನೊಂದು ಎರಡನೇ ಮೆಥಡ್ ಏನಂದ್ರೆ ಸೋಸುವಿಕೆಯಿಂದನೂ ಸಹ ನಾವು ಹುಳುಗಳನ್ನು ಬೇರ್ಪಡಿಸಬಹುದು ಈಗ ನಾವು ಸಾವಯವ ಕೃಷಿ ಏನಂತೀವಿ ಅದಕ್ಕೆಲ್ಲ ಇದು ತುಂಬಾ ಉತ್ಕೃಷ್ಟವಾದ ಗೊಬ್ಬರ ನಾವು ಇದರಿಂದ ಒಳ್ಳೆ ಇಳುವರಿಯನ್ನು ಸಹ ನಾವು ಪಡೆಯಬಹುದು ಒಂದು ಟನ್ ಗೆ 12 ರಿಂದ 15000 ದಷ್ಟು ನಾವು ಲಾಭಾಂಶವನ್ನು ನಾವು ಇದರಿಂದ ಪಡೆಯಬಹುದು ಅಂತ ಹೇಳಿ ಮತ್ತೆ ಇದರ ಜೊತೆ ಇನ್ನೊಂದು ಏನಂತ ಹೇಳಿದ್ರೆ ಎರೆಹುಳನ್ನು ಸಹ ಮಾರಾಟ ಮಾಡಬಹುದು ನಮ್ಮ ಭೂಮಿ ಯಾವಾಗಲೂ ಸಹ ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ಮೈಕ್ರೋಬ್ಸ್ ಬಹಳ ಬಹಳ ಪ್ರಾಮುಖ್ಯ ಆ ಒಂದು ಇದರಿಂದ ಸೂಕ್ಷ್ಮಜೀವಿ ಸಂತತಿಯನ್ನು ನಮ್ಮ ಭೂಮಿಯಲ್ಲಿ ನಾವು ಉಳಿಸ್ಕೊಬೇಕು ಸಾವಯವ ಗೊಬ್ಬರಗಳನ್ನು ಸಾಕಷ್ಟು ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ಈ ಸೂಕ್ಷ್ಮ ಜೀವಿಗಳ ಸಂತತಿಯನ್ನು ನಾವು ವೃದ್ಧಿಸಬಹುದು ಇದು ಮಣ್ಣಿನ ಫಲವತ್ತತೆ ವೃದ್ಧಿಸುತ್ತೆ ಆಮೇಲೆ ನಾವು ಗೊಬ್ಬರ ಮಾಡೋಕ್ಕೂ ಸಹ ನಾವು ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸಬಹುದು ಯಾವ್ಯಾವಿದಾವೆ ಅಜಿಟೋಬ್ಯಾಕ್ಟರ್ ಅಜೋಸ್ಪೈರಿಲಮ್ ಸೂಡೋಮೋನಸ್ ಟ್ರೈಕೋಡರ್ಮ ಇವುಗಳೆಲ್ಲ ಸೂಕ್ಷ್ಮ ಜೀವಿಗಳು ಇರ್ತವೆ ಏನು ಕೆಲಸ ಮಾಡುತ್ತೆ ಅಂದ್ರೆ ಏನು ತ್ಯಾಜ್ಯಗಳು ಇರ್ತವೆ ನಾರಿನಂಶ ಅದನ್ನ ಎಲ್ಲ ತುಂಡು 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 ಮಾಡಿಬಿಟ್ಟು ನಮ್ಮ ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸೋ ಕೆಲಸ ಇದನ್ನ ಮಾಡುತ್ತೆ ಇದು ಮತ್ತೆ ಇವನ್ನ ಕಾಂಪೋಸ್ಟ್ ಆಗಿ ಸಹ ನಾವು ಉಪಯೋಗಿಸಬಹುದು ಔಷಧಿ ರೂಪದಲ್ಲೂ ಸಹ ಇವುಗಳನ್ನು ಉಪಯೋಗಿಸಬಹುದು ನಾನಾ ರೀತಿಯಾಗಿ ಈ ಸೂಕ್ಷ್ಮ ಜೀವಿಗಳನ್ನು ನಾವು ಬಳಕೆ ಮಾಡ್ಕೋಬಹುದು ಮತ್ತೆ ಇದ್ರ ಜೊತೆಗೆ ನಾವು ಬೀಜೋಪಚಾರಕ್ಕೆ ಇವುಗಳನ್ನು ನಾವು ಸೂಕ್ಷ್ಮಜೀವಿ ಇವುಗಳನ್ನು ಉಪಯೋಗಿಸಬಹುದು ದಯವಿಟ್ಟು ಎಲ್ಲರೂ ಸಹ ಭೂಮಿಯನ್ನು ಜೀವಂತವಾಗಿ ಇಡಬೇಕು ಜೀವಂತವಾಗಿ ಹೆಂಗಿಡಬೇಕು ಅಂತ ಹೇಳಿದ್ರೆ ಸೂಕ್ಷ್ಮಜೀವಿ ಸಂತತಿಯನ್ನು ನಮ್ಮ ಭೂಮಿಯಲ್ಲಿ ಕಾಪಾಡ್ಕೋ ಯಥೇಚ್ಛವಾಗಿ ಕಾಪಾಡ್ಕೊಬೇಕು ಅನ್ನೋದನ್ನು ಅದರ ಮಹತ್ವ ಅರಿಬೇಕು ಅಂತ ಹೇಳಿ ತಮ್ಮ ಗಮನಕ್ಕೆ ಈ ಮೂಲಕ ತರೋದಕ್ಕೆ ಇಚ್ಛೆ ಪಡ್ತೀನಿ ಕೃಷಿ ಟಿವಿ ಇದು ನೇಗಿಲ ಯೋಗಿಯ ಪ್ರತಿಧ್ವನಿ